ಶುಭೋದಯ ಮಾನ್ಯ ಪ್ರಧಾನಮಂತ್ರಿಗಳೇ ನನ್ನ ಹೆಸರು ರೂಪೇಶ್ ಕಶ್ಯಪ್ ನಾನು ಸ್ವಾಮಿ ಆತ್ಮಾನಂದ ಸರ್ಕಾರಿ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯುತ್ ಸ್ವಲ್ಪ ಆ ಹುಡುಗನ ಮೇಲೆ ಹರಿಸಿ ಆತ್ಮಾನಂದ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬಾ ಬಸ್ತಾದ್ ಜಿಲ್ಲೆ ಛತ್ತೀಸ್ಗಢದಿಂದ ಬಂದಿದ್ದೇನೆ ಸರ್ ನನ್ನ ಪ್ರಶ್ನೆ ಏನೆಂದರೆ ಪರೀಕ್ಷೆಯಲ್ಲಿ ನಾನು ಅಕ್ರಮವನ್ನು ತಪ್ಪಿಸುವುದು ಹೇಗೆ ಧನ್ಯವಾದಗಳು ಸರ್ ಧನ್ಯವಾದ ರೂಪೇಶ್ ಮಾನ್ಯ ಪ್ರಧಾನಿಗಳೇ ಪಾರಂಪರಿಕ ನಗರಿ ಜಗನ್ನಾಥಪುರಿ ಒಡಿಶಾದ ಆಧ್ಯಾತ್ಮಿಕ ರಾಜಧಾನಿ ತನ್ನ ಭವ್ಯವಾದ ವಿನ್ಯಾಸಕ್ಕೆ ರಥಯಾತ್ರೆ ಪ್ರಶಾಂತ ಕಡಲ ತೀರಗಳು ಮೋಹಕತೆಗೆ ಹೆಸರುವಾಸಿಯಾಗಿರುವ ಇಂತಹ ನೆಲದಿಂದ ಬಂದಿರುವ ತನ್ಮಯ್ ಬಿಸ್ವಾಲ್ ಇಂತಹ ಪ್ರಶ್ನೆಯನ್ನೇ ಕೇಳಲಿದ್ದಾರೆ ಮಾನ್ಯ ಪ್ರಧಾನಿಯವರೇ ನಮಸ್ಕಾರ ನನ್ನ ಹೆಸರು ತನ್ಮಯ್ ಬಿಸ್ವಾಲ್ ನಾನು ಒಡಿಶಾದ ಪುರಿಯ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿ ನನ್ನ ಪ್ರಶ್ನೆ ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳ ಮೋಸ ಅಥವಾ ನಕಲು ಚಟುವಟಿಕೆಗಳನ್ನು ತೊಡೆದುಹಾಕುವುದು ಹೇಗೆ ದಯವಿಟ್ಟು ಈ ಬಗ್ಗೆ ನನಗೆ ಮಾರ್ಗದರ್ಶನ ನೀಡಿ ಧನ್ಯವಾದಗಳು ಸರ್ ಧನ್ಯವಾದ ತನ್ಮಯ್ ಮಾನ್ಯ ಪ್ರಧಾನಿಯವರೇ ರೂಪೇಶ್ ಮತ್ತು ತನ್ಮಯ್ಯ ಅವರು ಪರೀಕ್ಷೆಯಲ್ಲಿ ಆಗುವ ಅಕ್ರಮ ಅನ್ಯಾಯದ ವಿಧಾನಗಳನ್ನು ಬಳಸೋದನ್ನು ತಪ್ಪಿಸೋದು ಹೇಗೆ ಎಂಬುದರ ಕುರಿತು ನಿಮ್ಮ ಮಾರ್ಗದರ್ಶನ ಬಯಸುತ್ತಾರೆ ಪರೀಕ್ಷೆಯಲ್ಲಿ ನಡೆಯುವ ತಪ್ಪು ರೂಢಿಗಳು ಅಕ್ರಮಗಳನ್ನು ನಿಲ್ಲಿಸುವ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಅರಿತುಕೊಳ್ಳುತ್ತಿರುವುದಕ್ಕೆ ನನಗೆ ಸಂತೋಷವಾಗಿದೆ ಅವ್ಯವಹಾರಗಳು ನಡೆಯುತ್ತವೆ ಅದನ್ನು ತಪ್ಪಿಸಲು ದಾರಿ ಹುಡುಕಬೇಕು ಅದರಲ್ಲೂ ಕಷ್ಟಪಟ್ಟು ಓದುವ ವಿದ್ಯಾರ್ಥಿಗಳಿಗೆ ತಾವು ಕಷ್ಟಪಟ್ಟು ಓದುತ್ತೇವೆ ಆದರೆ ಕೆಲವರು ಕದ್ದು ನಕಲು ಮಾಡಿ ತಮ್ಮ ಗಾಡಿ ಮುಂದೆ ಸಾಗಿಸುತ್ತಾರೆ ಎಂದು ಚಿಂತಿಸುತ್ತಾರೆ ಈ ಹಿಂದೆಯೂ ಜನರು ಮೋಸ ಮಾಡುತ್ತಿದ್ದರು ನಕಲು ಮಾಡುತ್ತಿದ್ದರು ಆದರೆ ಅವರು ಅದನ್ನು ರಹಸ್ಯವಾಗಿ ಮಾಡುತ್ತಿದ್ದರು ಆದರೆ ಈಗ ಹೀಗೆ ನಕಲು ಮಾಡುವವರು ನಾವು ನಕಲು ಮಾಡಿ ಪರೀಕ್ಷಾ ಮೇಲ್ವಿಚಾರಕರನ್ನು ಮೂರ್ಖರನ್ನಾಗಿಸಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿ ಖುಷಿಪಡುತ್ತಾರೆ ಮೌಲ್ಯಗಳಲ್ಲಿನ ಈ ಬದಲಾವಣೆ ತುಂಬಾ ಅಪಾಯಕಾರಿ ಹೀಗಾಗಿ ನಾವೆಲ್ಲರೂ ಈ ಸಾಮಾಜಿಕ ಸತ್ಯದ ಬಗ್ಗೆ ಯೋಚಿಸಬೇಕಾಗಿದೆ ಆ ಶಾಲೆಯ ಶಿಕ್ಷಕರು ಅಥವಾ ಟ್ಯೂಷನ್ ತರಗತಿ ನಡೆಸುವ ಕೆಲವು ಶಿಕ್ಷಕರಿಗೂ ತನ್ನ ವಿದ್ಯಾರ್ಥಿ ಚೆನ್ನಾಗಿ ಅಂಕ ಪಡೆದು ತೇರ್ಗಡೆಯಾಗಬೇಕು ಎಂದು ಅನಿಸುತ್ತದೆ ಏಕೆಂದರೆ ನಾನು ಅವರ ಪಾಲಕರಿಂದ ಹಣ ಪಡೆದು ಕೋಚಿಂಗ್ ನೀಡಿದ್ದೇನೆ ಹೀಗಾಗಿ ಅವರೇ ನಕಲು ಮಾಡಲು ಮಾರ್ಗದರ್ಶನ ಮಾಡುತ್ತಾರೆ ಅಂತಹ ಶಿಕ್ಷಕರು ಇದ್ದಾರೆ ಅಲ್ಲವೇ ಇದ್ದಾರವೋ ಇಲ್ವೋ ಹೇಳಿ ಹೇಳಿ ಅದೇ ಕಾರಣಕ್ಕೆ ನಾನು ಇನ್ನೂ ಒಂದು ನೋಡಿದ್ದೇನೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಅಧ್ಯಯನ ಮಾಡಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ ಅವರು ಓದದೇ ಇದ್ದರೂ ನಕಲು ಮಾಡುವ ಮಾರ್ಗಗಳನ್ನು ಹುಡುಕುವಲ್ಲಿ ಬಹಳ ಸೃಜನಶೀಲರಾಗಿರುತ್ತಾರೆ ಗಂಟೆಗಟ್ಟಲೆ ಸಮಯ ತೆಗೆದುಕೊಂಡು ಸಣ್ಣ ಸಣ್ಣ ಅಕ್ಷರದಲ್ಲಿ ಬರೆದಿಟ್ಟುಕೊಳ್ಳುತ್ತಾರೆ ನನಗೆ ಅನಿಸುತ್ತದೆ ಹೀಗೆ ನಕಲು ಮಾಡುವ ವಿಧಾನಗಳಿಗೆ ತಂತ್ರಗಳ ಹುಡುಕಾಟಕ್ಕಾಗಿ ಅವರು ತಮ್ಮ ಎಷ್ಟೊಂದು ಬುದ್ಧಿಯನ್ನು ಬಳಸುತ್ತಾರಲ್ಲವೇ ಮತ್ತು ಅವರು ತುಂಬಾ ಸೃಜನಶೀಲರಾಗಿ ಈ ಕಳ್ಳತನ ಮಾಡುತ್ತಾರೆ ಎಂದು ಕೆಲವೊಮ್ಮೆ ನನಗೆ ಅನಿಸುತ್ತದೆ ಬದಲಾಗಿ ಅವರು ಅದೇ ಸೃಜನಶೀಲತೆಯನ್ನು ಮತ್ತು ಪ್ರತಿಭೆಯನ್ನು ಅದೇ ಸಮಯವನ್ನು ಕಲಿಯಲು ವಿನಿಯೋಗಿಸಿದ್ದರೆ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಿ ಅಂಕಗಳಿಸಲು ಸಾಧ್ಯವಾಗುತ್ತದೆ ಅಲ್ಲವೇ ಈ ಬಗ್ಗೆ ಅವರಿಗೆ ಮಾರ್ಗದರ್ಶನ ನೀಡಬೇಕು ಯಾರಾದರೂ ಅವರಿಗೆ ಈ ಬಗ್ಗೆ ಅರ್ಥ ಮಾಡಿಸಬೇಕು ಎರಡನೆಯದಾಗಿ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ ಏನೆಂದರೆ ಈಗ ಜೀವನ ಬಹಳಷ್ಟು ಬದಲಾಗಿದೆ ಜಗತ್ತು ಬಹಳಷ್ಟು ಬದಲಾಗಿದೆ ಹೀಗಾಗಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಜೀವನ ಸಾಗಿಬಿಡುತ್ತದೆ ಎಂಬುದು ಸರಿಯಲ್ಲ ಇದನ್ನು ತಿಳಿಯುವುದು ಬಹಳ ಮುಖ್ಯವಾಗಿದೆ ಇಂದು ನೀವು ಎಲ್ಲೆಡೆ ಒಂದಲ್ಲ ಒಂದು ರೀತಿ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ ನೀವು ಎಷ್ಟು ಸ್ಥಳಗಳಲ್ಲಿ ನಕಲು ಮಾಡಲು ಸಾಧ್ಯ ಹೀಗೆ ನಕಲು ಮೋಸ ಮಾಡುವವರು ಬಹುಶಃ ಒಂದು ಅಥವಾ ಎರಡು ಪರೀಕ್ಷೆಗಳಲ್ಲಿ ಮಾತ್ರ ಉತ್ತೀರ್ಣನಾಗಬಹುದು ಆದರೆ ಅವರಿಂದ ಜೀವನ ದಾಟಲು ಸಾಧ್ಯವಾಗುವುದಿಲ್ಲ ನಕಲು ಮಾಡುವುದರಿಂದ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಪರೀಕ್ಷೆಯಲ್ಲಿ ಹಾಗೆ ಹೀಗೆ ಮಾಡಿ ಅಂಕಗಳು ಬಂದಿರಬಹುದು ಎಲ್ಲೋ ಪ್ರಶ್ನೆ ಇದ್ದೇ ಇರುತ್ತದೆ ಹೀಗಾಗಿ ಒಂದು ಪರೀಕ್ಷೆಯಲ್ಲಿ ನೀವು ಮೋಸ ಮಾಡಿ ನೀವು ಪಾಸಾಗಿದ್ದೀರಿ ಆದರೆ ನಂತರ ನೀವು ಜೀವನದಲ್ಲಿ ಸಿಲುಕಿಕೊಳ್ಳಬಹುದು ಎಂಬ ವಾತಾವರಣವನ್ನು ನಾವು ನಿರ್ಮಿಸಬೇಕಾಗಿದೆ ಎರಡನೆಯದಾಗಿ ನಾನು ಹೇಳ ಬಯಸುವುದೇನೆಂದರೆ ಕಷ್ಟಪಟ್ಟು ಓದಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳ ಶ್ರಮ ನಿಮ್ಮ ಜೀವನಕ್ಕೆ ರಂಗು ತರುತ್ತದೆ ಎಂಬುದನ್ನು ಮರೆಯಬಾರದು ಹೀಗೆ ನಕಲು ಮಾಡುವವರು ನಿಮಗಿಂತ ಎರಡು ನಾಲ್ಕು ಅಂಕಗಳನ್ನು ಹೆಚ್ಚಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆದರೂ ಅದು ನಿಮ್ಮ ಜೀವನದಲ್ಲಿ ಎಂದಿಗೂ ಅಡ್ಡಿಯಾಗುವುದಿಲ್ಲ ನಿಮ್ಮೊಳಗಿನ ಶಕ್ತಿ ನಿಮ್ಮೊಳಗಿನ ಶಕ್ತಿ ಆ ಶಕ್ತಿ ಯುಕ್ತಿ ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ ದಯಮಾಡಿ ಆತನಿಗೆ ಲಾಭವಾಗಿದೆ ಎಂದು ನಾನು ಕೂಡ ಈ ದಾರಿಯಲ್ಲಿ ಹೋಗಬೇಕಿತ್ತು ಎಂದು ಯೋಚಿಸಬೇಡಿ ಎಂದಿಗೂ ಆ ರೀತಿ ಮಾಡಬೇಡಿ ನೀವು ಅದೇ ಹಾದಿಯಲ್ಲಿ ಎಂದಿಗೂ ಸಾಗಬೇಡಿ ಪರೀಕ್ಷೆಗಳು ಬರುತ್ತವೆ ಹೋಗುತ್ತವೆ ಆದರೆ ನಾವು ಜೀವನದಲ್ಲಿ ಬದುಕಬೇಕು ಅಲ್ಲದೆ ನಾವು ಬದುಕನ್ನು ಅರ್ಥಪೂರ್ಣವಾಗಿ ಬದುಕಬೇಕು ಜೀವನದಲ್ಲಿ ನಾವು ಎಲ್ಲವನ್ನು ಎದುರಿಸುತ್ತಲೇ ಗೆಲ್ಲಬೇಕು ಬದುಕಬೇಕೇ ಹೊರತು ಎಂದಿಗೂ ನಾವು ಶಾರ್ಟ್ಕಟ್ಗಳ ಕಡೆಗೆ ಹೋಗಬಾರದು ನಿಮಗೆ ಗೊತ್ತೇ ನೀವು ರೈಲ್ವೆ ನಿಲ್ದಾಣದಲ್ಲಿ ಟ್ರ್ಯಾಕ್ ಇರುವುದನ್ನು ನೋಡಿರಬೇಕು ಪ್ರತಿ ರೈಲ್ವೆ ನಿಲ್ದಾಣದಲ್ಲಿ ಸೇತುವೆ ಇರುತ್ತದೆ ಆದರೆ ಜನರು ಸೇತುವೆ ಮೇಲೆ ಹೋಗಲು ಇಷ್ಟಪಡುವುದಿಲ್ಲ ಅವರು ಹಳಿಗಳನ್ನು ದಾಟಿ ಹೋಗುತ್ತಾರೆ ಅದಕ್ಕೆ ಕಾರಣವಿಲ್ಲ ಇದು ಕೇವಲ ಮೋಜು ಮಾತ್ರ ಅಲ್ಲಿ ಬರೆದಿರುತ್ತಾರೆ ಶಾರ್ಟ್ ಕಟ್ ವಿಲ್ ಕಟ್ ಯು ಶಾರ್ಟ್ ಇಲ್ಲ ಒಂದು ವೇಳೆ ಹೀಗೆ ಯಾರಾದರೂ ಶಾರ್ಟ್ ಕಟ್ ಮಾಡಿದ್ದರೆ ನಿಮಗೆ ಅವರ ಚಿಂತೆ ಬೇಡ ಅದು ಎಂದೆಂದಿಗೂ ಅಪಾಯಕಾರಿಯೇ ಆದ್ದರಿಂದ ನಿಮ್ಮನ್ನು ನೀವು ಇಂತಹ ಶಾರ್ಟ್ ಕಟ್ಗಳಿಂದ ಮುಕ್ತವಾಗಿಟ್ಟುಕೊಳ್ಳಿ ನೀವು ನಿಮ್ಮ ಮೇಲೆ ಕೇಂದ್ರೀಕರಿಸಿ ಆಗ ನೀವು ಉತ್ತಮ ಫಲಿತಾಂಶವನ್ನು ಪಡೆಯಲು ಸಾಧ್ಯ ಧನ್ಯವಾದಗಳು